ಸರ್ಕಾರಿ ಆಸ್ಪತ್ರೆಯಲ್ಲಿ ಶುರು ಮಾಡಿದ್ರು. ಸೊ ಈಗ ಭಾರತ ಸರ್ಕಾರದಿಂದ ಈ ಲಸಿಕೆ ಹಾಕುವ ಈಗ ಏನು ಅಭಿಯಾನ ಎಲ್ಲ ಶುರುವಾಗಿದೆ, ಅದು ಸರಿ ಹೇಳಿದಾಗೆ ಸ್ವಲ್ಪ ನಮ್ಮ ಕುಟುಂಬಗಳಿಂದ ಸ್ವಲ್ಪ ಇನ್ನು ಹಿಂದೆ ಆಗಿದೆ ಅಂತ ಒಂದು 7-8% ಅಷ್ಟು ಅದು ನಿರೀಕ್ಷೆಗಿಂತ ಸ್ವಲ್ಪ ಹಿಂದೆ ಇದೆ ಅಷ್ಟೇ. ಸೊ ನಾವೇನು ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಈ ಮೀಡಿಯಾ ಪ್ರೆಸ್ ಮೀಟಿಂಗ್ ಎಲ್ಲರಿಗೂ ಇದರಿಂದ ಆಗುವ ಅಡ್ವಾಂಟೇಜಸ್ಗಳು ಆಮೇಲೆ ಆಗುವ ಒಳ್ಳೆಯದು. ಈಗ ನಾವು ಅದರಿಂದ ಏನು ಸಮಸ್ಯೆ ಆಗಿದೆ ಅಂತ ನಾವು ಮಾಡ್ತಾ ಇದೀವ ಅಲ್ಲ ಅದರಿಂದ ಹಾಕ್ಸ್ಕೊಳ್ತಿಲ್ಲ ಎಲ್ಲ ಹಾಕ್ಸ್ಕೊಳ್ತಿಲ್ಲ ಶಾಲೆಯಲ್ಲಿ ಹಾಕ್ತಾ ಏನಾಗ್ತಾ ಇದೆ ಅಂದ್ರೆ ಈಗ ಶಾಲೆಗಳಲ್ಲಿ 9 ತಿಂಗಳಿಂದ 15 ವರ್ಷದಂತ ಕೆಲವೊಬ್ಬರಿಗೆ ಅವ್ರು ಹೇಳ್ತಿರೋ ಪ್ರಕಾರ ಇನ್ನೊಂದು ಏನಾಗುತ್ತೆ ಅಂದ್ರೆ ಇದರಿಂದ ಏನು ಡಾಕ್ಯುಮೆಂಟೇಷನ್ ಇಲ್ಲ. ಅವ್ರು ಹೇಳ್ತಾ ಇರೋದು ಸ್ವಲ್ಪ ಜ್ವರ ಬಂದಂಗೆ ಆಗಿದೆ, ಏನೋ ಸುಸ್ತಾಗ್ತಾ ಇದೆ ಮಕ್ಕಳು ಅಂತ. ಅದಕ್ಕೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಬೇರೆ ಕಾರಣನೂ ಇರ್ಬೋದು, ಮಕ್ಕಳು ಹೊರಗಡೆ ಆಟ ಆಡ್ತಾರೆ ಅದರಿಂದ ಆಗಿರ್ಬೋದು. ಸೊ ಈ ಲಸಿಕೆ ಹಾಕ್ಸಿರೋದ್ರಿಂದ ಅಂತ ಯಾವುದೇ ಸೈಡ್ ಎಫೆಕ್ಟ್ ಯೂಶಲಿ ಇರ್ಲಿಕ್ಕಿಲ್ಲ, ಆಮೇಲೆ ಇರೋದು ಇಲ್ಲ. ಬಟ್ ಅದನ್ನು ಸ್ವಲ್ಪ ಜನ ಎಕ್ಸಾಜರೇಟ್ ಮಾಡಿ ವಿತೌಟ್ ಅಥೆಂಟಿಕೇಶನ್ ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ಮನೆಯಲ್ಲಿ ಪೇರೆಂಟ್ಸಿಗೆ ಎಲ್ಲ ಸ್ವಲ್ಪ ಯೋಚನೆ ಇದ್ದೇ ಇರಲ್ಲ, ಗೊಂದಲ ಆಗುತ್ತೆ, ಯೋಚನೆ ಇರುತ್ತೆ, ಏನೋ ನಮ್ಮ ಮಕ್ಕಳಿಗೆ ಹಿಂಗೆ ಆಗೋ ಗೊಂದಲ. ಸೊ ಇದರಿಂದ ಏನು ಅವರಿಗೆ ತೊಂದರೆ ಇಲ್ಲ ಮಕ್ಕಳಿಗೆ ಅನ್ನೋದು ಒಂದು ಮೇನ. ಆಮೇಲೆ ಎಲ್ಲರೂ ಸಹಕರಿಸಿ ಅವರ ಮನೆಯಲ್ಲಿರೋ ಮಕ್ಕಳಿಗೆ ಶಾಲೆಯಲ್ಲಿ ಎಲ್ಲ ಇರೋ ಮಕ್ಕಳಿಗೆಲ್ಲ ಅವರಿಗೆ ಇದು ಲಸಿಕೆ ಹಾಕ್ಸ್ಕೊಡ್ಬೇಕು ಅಂತ ನಾವು ವಿನಂತನೆ ಮಾಡ್ತೀವಿ. ಮೊದಲನೇ ದಿನ ನಾವು ಎಷ್ಟು 2000 ಹಾಕಿದ್ವಿ